ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯಾಗೆ ನಾನು ಚಾಯಾ ನಿಮ್ಮೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ನನ್ನ ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಇಂಟರ್ನ್ಶಿಪ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯವಾದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನು ಪರ್ಟಿಕ್ಯುಲರ್ಲಿ ಬ್ಯಾಂಗ್ಳೂರ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಸೆಂಟ್ರಲ್ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿ ಬಿಎಸ್ಸಿ ಕೆಮಿಸ್ಟ್ರಿ ಸಿಲೆಬಸ್ ಏನಿದೆಯಲ್ಲ ಅದನ್ನೆಲ್ಲ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವಾಗ ಫೋರ್ತ್ ಚಾಪ್ಟರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಬರುತ್ತೆ. ಆ್ಯಕ್ಚುಲಿ ಅದು ಫೋರ್ ಅವರ್ಸ್ ಚಾಪ್ಟರ್, 8 ಮಾರ್ಕ್ ಬರುತ್ತೆ ನಿಮಗೆ. ಅದು ಅದರಲ್ಲಿ ನಾನು ಆಲ್ರೆಡಿ 5 ವಿಡಿಯೋ ಅಪ್ಲೋಡ್ ಮಾಡಿದೆ, ಇದು 6ನೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತು ನಾನು ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ ಬಗ್ಗೆ ಹೇಳ್ತಾ ಇದ್ದೀನಿ. ನಿಮ್ಮ ಸಿಲೆಬಸ್ ಪ್ರಕಾರ 2 ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ನ ಓದಬೇಕಾಗುತ್ತೆ, ಒಂದು ಟಾರ್ಟಾರಿಕ್ ಆಸಿಡ್, ಇನ್ನೊಂದು ಸಿಟ್ರಿಕ್ ಆಸಿಡ್. ಸೊ ಅದರದ್ದು ರಿಯಾಕ್ಷನ್ಸ್, ಆ್ಯಕ್ಚುಲಿ ನಿಮ್ಮ ಸಿಲೆಬಸ್ ಪ್ರಕಾರ 2 ರಿಯಾಕ್ಷನ್ಸ್, ಆ್ಯಕ್ಷನ್ ಆಫ್ ಹೀಟ್, ರಿಡಕ್ಷನ್, ಎರಡೂ ಡೀಟೇಲ್ ಆಗಿ ಇವತ್ತು ಹೇಳೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಮ್ಚಾಯ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡಿ. ಸೊ ನಿಮ್ಗೆ ಗೊತ್ತು, ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನಾವು ಯಾವ ಬೇಸಸ್ ಮೇಲೆ ಕನ್ಸಿಡರ್ ಮಾಡ್ತೀವಿ, ಅದು ಕೆಮಿಕಲ್ ರಿಯಾಕ್ಷನ್ಸ್ ಅಂದರೆ ಬೇಸ್ಡ್ ಆನ್ ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್. ಸೊ ಕಾರ್ಬಾಕ್ಸಿಲಿಕ್ ಆಸಿಡಲ್ಲಿ ಕಾರ್ಬಾಕ್ಸೈಲ್ ಗ್ರೂಪ್ ಇದೆಯಲ್ಲ ಅಂತ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಕಾರ್ಬಾಕ್ಸಿಲಿಕ್ ಆಸಿಡ್ಸಲ್ಲಿ COH ಗ್ರೂಪ್ ಇರುತ್ತೆ. ಸೊ ಅದೊಂದು ಫಂಕ್ಷನಲ್ ಗ್ರೂಪ್. ಅದಕ್ಕೆ ಜನರಲ್ ಫಾರ್ಮುಲಾ ಏನು ಬರಿತೀವಿ ನಾವು ಅಂದರೆ RCOOH ಅಂತ ಬರಿತೀವಿ. ಆರ್ ಇರ್ಬೋದು ಆಲ್ಕೈಲ್ ಇರ್ಬೋದು, ಅರೈಲ್ ಇರ್ಬೋದು, ಅರಾಲ್ಕೈಲ್ ಇರ್ಬೋದು, ಡಬಲ್ ಬಾಂಡೆಡ್ ಇರ್ಬೋದು, ಆಲ್ಫಾಬೀಟಾ ಅನ್ಸ್ಯಾಚುರೇಟೆಡ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು ಆರು. ಬಟ್ ಅದರ ಫಂಕ್ಷನಲ್ ಗ್ರೂಪ್ ಯಾವುದು ಅಂದರೆ COOH ಗ್ರೂಪ್. ಸೊ ನಾನು ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ನನಗೆ ಯಾವುದು ಇಂಪಾರ್ಟೆಂಟ್ ಅಂದರೆ ಆರ್ ಇಸ್ ನಾಟ್ ಇಂಪಾರ್ಟೆಂಟ್, ದ ಫಂಕ್ಷನಲ್ ಗ್ರೂಪ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್ ವೆನ್ ಯು ಕನ್ಸಿಡರ್ ದಿ ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಸಿಮಿಲರ್ಲಿ ನಮಗೆ ಆಲಿಫ್ಯಾಟಿಕ್ ಮಾನೋಕಾರ್ಬಾಕ್ಸಿಲಿಕ್ ಆಸಿಡ್ ತೊಗೊಂಡ್ರೆ ಅವನ್ನ ಫ್ಯಾಟಿ ಆಸಿಡ್ಸ್ ಅಂತಲೂ ಕರೀತಾರೆ, ಬಿಕಾಸ್ ದೇ ಆರ್ ಒಪ್ಟೈನ್ಡ್ ಬೈ ದಿ ಹೈಡ್ರಾಲಿಸಿಸ್ ಆಫ್ ಫ್ಯಾಟ್ಸ್. ಹಾಗಾಗಿ ಅದನ್ನು ಫ್ಯಾಟಿ ಆಸಿಡ್ಸ್ ಅಂತ ಕರೀತಾರೆ. ಆ ಆರ್ ಏನಾದರೂ ಆಲಿಫ್ಯಾಟಿಕ್ ಗ್ರೂಪ್ ಆಗಿತ್ತು ಅಂದಾಗ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದೆಮ್ ಎಸ್ ದ ಡೆರಿವೇಟಿವ್ಸ್ ಆಫ್ ಆಲ್ಕೇನ್. ಆಲ್ಕೇನಲ್ಲಿ ಒನ್ ಆಫ್ ದಿ ಹೆಚ್ ಇಸ್ ರೀಪ್ಲೇಸ್ಡ್ ಬೈ COOH ಗ್ರೂಪ್, ಅವಾಗ ಅದು ನನಗೆ ಕಾರ್ಬಾಕ್ಸಿಲಿಕ್ ಆಸಿಡ್ ಆಗಿರುತ್ತೆ. ಸೊ ನನಗೆ ಆಲ್ಕೇನ್ ಜನರಲ್ ಫಾರ್ಮುಲಾ ಏನಿದೆ, CnH2n+2 ಇದೆ. ಸೊ ಇದೇನಾಗಿದೆ, CnH2n+1 COOH ಆಗ್ತಾ ಇದೆ. ಸೊ ಒಂದು ಹೆಚ್ ರಿಮೂವ್ ಆಗಿ ಆ ಜಾಗಕ್ಕೆ COOH ಬರ್ತಾ ಇದೆ. ಹಾಗಾಗಿ ದೇ ಹ್ಯಾಸ್ ಜನರಲ್ ಫಾರ್ಮುಲಾ CnH2n+1 COOH ಗ್ರೂಪ್. ಹಾಗಾದರೆ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂದ್ರೆ ಏನು, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದ್ರೆ ಏನು, COOH ಗ್ರೂಪ್ ಇದೆ ನಿಮ್ಮ ಕಾಂಪೌಂಡಲ್ಲಿ, ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂದರೆ ಅಲಾಂಗ್ ವಿತ್ COOH ಗ್ರೂಪ್ ಈ ಆರ್ ಗೋಯಿಂಗ್ ಟು ಹ್ಯಾವ್ ಒನ್ ಅನದರ್ ಫಂಕ್ಷನಲ್ ಗ್ರೂಪ್. ಅದಕ್ಕೆ ನಾವೇನಂತ ಕರಿತೀವಿ, ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಕರಿತೀವಿ. ಸಿನ್ಸ್ ದಿಸ್ ಕಾಂಪೌಂಡ್ ಗೋಯಿಂಗ್ ಟು ಹ್ಯಾವ್ 2 ಫಂಕ್ಷನಲ್ ಗ್ರೂಪ್, ಒಂದು ಆಲ್ಕೋಹಾಲಿಕ್ ಗ್ರೂಪ್ ಇದೆ, ಇನ್ನೊಂದು ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ. ಕಾರ್ಬಾಕ್ಸಿಲಿಕ್ ಆಸಿಡ್ ಗ್ರೂಪ್ಗೆ ಪ್ರಿನ್ಸಿಪಲ್ ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಿದಾಗ ಈ ಆಲ್ಕೋಹಾಲ್ ಗ್ರೂಪ್ನ ನಾನು ಸಬ್ಸ್ಟಿಟ್ಯೂಂಟ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಅದನ್ನು ಸಬ್ಸ್ಟಿಟ್ಯೂಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವಾಗ ಅದನ್ನು ನಾನು ಏನು ಮಾಡ್ತೀನಿ, ಹೈಡ್ರಾಕ್ಸಿ ಅಂತ ಹೇಳ್ತೀನಿ. ಸೊ ಅಂದರೆ ಈ ಕೊಟ್ಟಿರುವಂಥ ಕಾಂಪೌಂಡಲ್ಲಿ 2 ಫಂಕ್ಷನಲ್ ಗ್ರೂಪ್ ಇದೆ, ಒಂದು COOH ಗ್ರೂಪ್ ಇದೆ, ಇನ್ನೊಂದು OH ಗ್ರೂಪ್ ಇದೆ. ಆ ಎರಡೂ ಇರುತ್ತಲ್ಲ ಅಂಥ ಕಾಂಪೌಂಡ್ಸ್ಗೆ ನಾನು ಏನಂತ ಕರಿತೀನಿ, ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಂತ ಹೇಳ್ತೀನಿ. ಎಕ್ಸಾಂಪಲ್ ಟಾರ್ಟಾರಿಕ್ ಆಸಿಡ್, ಸಿಟ್ರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್ಸ್ ಫಸ್ಟ್ನ ತೊಗೊಂಡ್ರೆ ಎಲ್ಲ ಪ್ಲ್ಯಾಂಟ್ಗಳಲ್ಲೆಲ್ಲ ಇರುತ್ತೆ, ಗ್ರೇಪ್ಸಲ್ಲಿ ಇರುತ್ತೆ, ಟರ್ಮರಿಂಡಲ್ಲಿ ಇರುತ್ತೆ, ಅದರ್ ಫ್ರೂಟ್ಸ್ ಫ್ರಿಯಾರಿನ್ ಪೊಟ್ಯಾಶಿಯಂ ಸಾಲ್ಟ್ ಫಾರ್ಮಲ್ಲಿ ಇರುತ್ತೆ. ಇಟ್ಸ್ ಎ ಡೈಹೈಡ್ರಾಕ್ಸಿ ಡೈಕಾರ್ಬಾಕ್ಸಿಲಿಕ್ ಆಸಿಡ್. ಸೊ ಅದರದ್ದು ಟಾಟಾರಿಕ್ ಆಸಿಡ್ ಅಂದರೆ ಹೇಗಿರುತ್ತೆ ಅಂದರೆ, ಇಟ್ ಗೋಯಿಂಗ್ ಟು ಹ್ಯಾವ್ 2 OH ಗ್ರೂಪ್ ಇರುತ್ತೆ, 2 COOH ಗ್ರೂಪ್ ಇರುತ್ತೆ. 2 COOH ಗ್ರೂಪ್ನ ಫಂಕ್ಷನಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದಕ್ಕೋಸ್ಕರ ಅದನ್ನು ನಾನು ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೀನಿ. 2 ಆಲ್ಕೋಹಾಲ್ ಗ್ರೂಪ್ ಇರೋದು ಹೈಡ್ರಾಕ್ಸಿ ಸಬ್ಸ್ಟಿಟ್ಯೂಂಟ್ ಆಗಿರೋದಕ್ಕೋಸ್ಕರ ಡೈಹೈಡ್ರಾಕ್ಸಿ ಡೈಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಹೇಳ್ತೀವಿ. ಇಟ್ಸ್ ಎ ಡೈಬೇಸಿಕ್ ಆಸಿಡ್ ಸ್ಟ್ರಕ್ಚರ್ ನಾನು ಕೆಳಗಡೆ ಬರೆದಿದ್ದೀನಿ. ಒಟ್ಟು ಅದಕ್ಕೆ 4 ಕಾರ್ಬನ್ ಆಟಮ್ ಇರುತ್ತೆ, ಮಧ್ಯದಲ್ಲಿರುವಂಥ 2 ಕಾರ್ಬನ್ ಆಟಮ್ಗೆ OH ಅಟ್ಯಾಚ್ ಆಗಿರುತ್ತೆ, ಆ ಕಡೆ ಈ ಕಡೆಗೆ COOH ಗ್ರೂಪ್ ಇರುತ್ತೆ. ಸೊ ಇಂಥ ಕಾಂಪೌಂಡ್ಗೆ ನಾನು ಏನಂತ ಕರಿತೀನಿ, ಟಾರ್ಟಾರಿಕ್ ಆಸಿಡ್. ಸ್ಟ್ರಕ್ಚರ್ ಗೊತ್ತಿರಬೇಕು, ಟಾರ್ಟಾರಿಕ್ ಆಸಿಡ್ದು 2,3-dihydroxybutane-1,4-dioic ಆಸಿಡ್. ದಟ್ ಇಸ್ ಐಪ್ಯಾಕ್ ನೇಮ್. 1,4-dioic ಆಸಿಡ್ ಅಂತಂದರೆ ನಿಮ್ಗೆ ಗೊತ್ತು, ಯಾವಾಗ COOH ಗ್ರೂಪ್ ಟರ್ಮಿನಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ. ಸೊ COOH ಗ್ರೂಪ್ ಏನಿರುತ್ತೆ, ಮಧ್ಯದಲ್ಲಿ ಏನಾಗಿದೆ, 2,3-dihydroxy, 2 ಮತ್ತು 3 ಕಾರ್ಬನ್ ಆಟಮ್ಗೆ 2 OH ಗ್ರೂಪ್ ಅಟ್ಯಾಚ್ ಆಗಿದೆ, ಅಂಥ ಕಾಂಪೌಂಡ್ಸ್ಗೆ ನಾವೇನಂತ ಕರಿತೀವಿ, ಟಾರ್ಟಾರಿಕ್ ಆಸಿಡ್ ಅಂತ ಕರಿತೀವಿ. 2,3-dihydroxybutane-1,4-dioic ಆಸಿಡ್. ಏಕೆಂದ್ರೆ ನೀವು ಕನ್ಸಿಡರ್ ದಿ ಟಾರ್ಟಾರಿಕ್ ಆಸಿಡ್. ಟಾರ್ಟಾರಿಕ್ ಆಸಿಡ್ ಏನು ಅಂತಂದರೆ, ನಾನು 2 ಥರ ಸ್ಟ್ರಕ್ಚರ್ಸ್ನ ಬರೀಬೋದು, ಒಂದು ಆಪ್ಟಿಕಲಿ ಆ್ಯಕ್ಟಿವ್ ಅಂತ ಕರಿತೀನಿ, ಇನ್ನೊಂದಕ್ಕೆ ಆಪ್ಟಿಕಲಿ ಇನ್ಆ್ಯಕ್ಟಿವ್ ಅಂತ ಕರಿತೀನಿ. ಒಂದಕ್ಕೆ ಎನಾನ್ಶಮರ್ ಅಂತ ಕರಿತೀನಿ, ಇನ್ನೊಂದಕ್ಕೆ ನಾನು ರೆಸಿಮಿಕ್ ಮಿಕ್ಸ್ಚರ್ ಅಂತ ಕರಿತೀನಿ, ಅಥವಾ ಮೀಸೋ ಕಾಂಪೌಂಡ್ ಅಂತ ಕರಿತೀನಿ. ರೆಸಿಮಿಕ್ ಮಿಕ್ಸ್ಚರ್ ಅಲ್ಲ, ಮೀಸೋ ಕಾಂಪೌಂಡ್ ಅಂತ ಕರಿತೀನಿ. ಸೊ ನಾವು ಯಾವ್ದು ಬೇಕಾದ್ರೂ ತೊಗೋಬೋದು, ಅದು ಯಾವ ಫಾರ್ಮಲ್ಲಿ ಬೇಕಾದ್ರೂ ಅದಿರ್ಬೋದು. ನೇಚರಲ್ಲಿ ಹಿಂಗಾಗಿರುತ್ತೆ ಅಂತಂದರೆ ಎಲ್ಲ ಥರವೂ ಇರುತ್ತದು, ಎನಾನ್ಶಮರ್ ಇರ್ಬೋದು, ಕಾಂಪೌಂಡು ಇರ್ಬೋದು. ಸೊ ಅದೇ ಥರ ಸಿಟ್ರಿಕ್ ಆ್ಯಸಿಡ್ನ ತೊಗೊಂಡ್ರೆ, ಸಿಟ್ರಿಕ್ ಆ್ಯಸಿಡ್ ಎಲ್ಲೆಲ್ಲಿರುತ್ತೆ ಅಂತಂದರೆ, ಆಲ್ ಸಿಟ್ರಸ್ ಫ್ರೂಟ್ಸಲ್ಲಿ ಇರುತ್ತೆ, ಲೆಮನ್ ಇರ್ಬೋದು, ಆರೆಂಜ್ ಇರ್ಬೋದು, ಆ ಥರ ಸಿಟ್ರಸ್ ಫ್ಯಾಮಿಲಿಗೆ ಸೇರಿರುವಂಥ ಫ್ರೂಟ್ಗಳಲ್ಲೆಲ್ಲ ಇರುತ್ತೆ. ಆದರೆ ಸಿಟ್ರಿಕ್ ಆ್ಯಸಿಡ್ ಅಂದರೆ ಏನು, ಹೈಡ್ರಾಕ್ಸಿಡ್
ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆಯಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂತಂದರೆ ಸಿಟ್ರಿಕ್ ಆ್ಯಸಿಡ್ ಅಂತ ಕರಿತೀವಿ. ಅಂದರೆ ಏನಾಗುತ್ತೆ, ಮೂರು ಸಿ ಓ ಎಚ್ ಗ್ರೂಪ್ ಇದೆ ಕಾಂಪೌಂಡಲ್ಲಿ, ಒಂದು ಓ ಎಚ್ ಗ್ರೂಪ್ ಇದೆ, ಅಂಥ ಕಾಂಪೌಂಡ್ಗೆ ನಾನು ಏನಂತ ಕರಿತೀನಿ, ಸಿಟ್ರಿಕ್ ಆ್ಯಸಿಡ್ ಅಂತ ಕರಿತೀನಿ. ಹೈಡ್ರಾಕ್ಸಿ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಐ ಪ್ಯಾಕ್ ನೇಮ್ ಹೇಳೋಕ್ಕಂದರೆ ಸೆಕೆಂಡ್ ಕಾರ್ಬನ್ ಆಟಮ್ಗೆ ಓ ಎಚ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಟೂ ಹೈಡ್ರಾಕ್ಸಿ ಪ್ರೋಪೇನ್ ಒನ್ ಟೂ ತ್ರೀ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂತ ಹೇಳ್ತೀವಿ. ಇದು ಟ್ರೈ ಬೇಸಿಕ್ ಆ್ಯಸಿಡ್ ಕೇಳ್ತಾರೆ. ರೈಟ್ ದಿ ಸ್ಟ್ರಕ್ಚರ್ ಆಫ್ ಟಟಾರಿಕ್ ಆ್ಯಸಿಡ್, ರೈಟ್ ದಿ ಸ್ಟ್ರಕ್ಚರ್ ಆಫ್ ಸಿಟ್ರಿಕ್ ಆ್ಯಸಿಡ್, ವಾಟ್ ಟೈಪ್ ಆಫ್ ಆ್ಯಸಿಡ್ ಇಸ್ ಇಟ್ ಅಂತ ಕೇಳ್ತಾರೆ. ಅವಾಗ ನೀವು ಹೇಳಕ್ಕೆ ಬರಬೇಕು, ಟಟಾರಿಕ್ ಆ್ಯಸಿಡ್ ಅಂದರೆ ಡೈ ಬೇಸಿಕ್ ಆ್ಯಸಿಡ್, ವೆರಾಸ್ ಸಿಟ್ರಿಕ್ ಆ್ಯಸಿಡ್ ಅಂದರೆ ಟ್ರೈ ಬೇಸಿಕ್ ಆ್ಯಸಿಡ್. ಎಷ್ಟು ಸಿ ಓ ಎಚ್ ಗ್ರೂಪ್ ಇರುತ್ತಲ್ಲ ಅಷ್ಟು ಬೇಸಿಕ್ ಆ್ಯಸಿಡ್ಗಳಿದೆ ಅಂತ ಹೇಳ್ತೀವಿ. ಇಲ್ಲಿ ಮೂರು ಸಿ ಓ ಎಚ್ ಗ್ರೂಪ್ ಇದೆ, ಹಾಗಾಗಿ ಇದನ್ನು ನಾನು ಟ್ರೈ ಬೇಸಿಕ್ ಆ್ಯಸಿಡ್ ಅಂತ ಹೇಳ್ತೀನಿ. ಟಟಾರಿಕ್ ಆ್ಯಸಿಡ್ಗೆ ಎರಡು ಸಿ ಓ ಎಚ್ ಗ್ರೂಪ್ ಇದೆ, ಅದಕ್ಕೋಸ್ಕರ ಅದನ್ನು ಡೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಡೈ ಬೇಸಿಕ್ ಆ್ಯಸಿಡ್ ಅಂತ ನಾನು ಕರಿತಾ ಹೋಗ್ತೀನಿ. ಸೊ ಆ ಕಾಂಟಿನೆಂಟ್ ಸಿಲೆಬಸ್ ಏನು ಮಾಡಬೇಕು, ಎರಡೆರಡು ರಿಯಾಕ್ಷನ್ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಟಟಾರಿಕ್ ಆ್ಯಸಿಡ್ದು ಮತ್ತು ಸಿಟ್ರಿಕ್ ಆ್ಯಸಿಡ್ದು. ಟಟಾರಿಕ್ ಆ್ಯಸಿಡ್ದು ಮೊದಲನೇದು ಆ್ಯಕ್ಷನ್ ಆಫ್ ಹೀಟ್ ಆನ್ ಟಟಾರಿಕ್ ಆ್ಯಸಿಡ್. ಇದಕ್ಕೆಲ್ಲ ಬೇರೆ ಏನು ಮೆಥಡ್ ಇಲ್ಲ, ಸೊ ನೀವು ನೆನಪಿಟ್ಕೋಬೇಕಾಗತ್ತೆ. ಬಟ್ ನಿಮ್ಗೆ ಗೊತ್ತಿರಬೇಕಾಗತ್ತೆ, ಯಾವುದೇ ಒಂದು ಎರಡು ಸಿ ಓ ಎಚ್ ಗ್ರೂಪ್ ಇಫ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಆಲ್ವೇಸ್ ದೇ ಗೋಯಿಂಗ್ ಟು ಆನ್ ಹೀಟಿಂಗ್ ದೇ ಗೋಯಿಂಗ್ ಟು ಲೂಸ್ ವಾಟರ್ ಆ್ಯಂಡ್ ದೇ ಗೋಯಿಂಗ್ ಟು ಫಾರ್ಮ್ ಅನ್ಹೈಡ್ರೈಡ್. ಸೊ ಇಲ್ಲೂ ಏನಾಗುತ್ತೆ ನಿಮಗೆ, ಟಾಟಾರಿಕ್ ಅನ್ಹೈಡ್ರೈಡ್ ಆಗ್ತಾ ಇದೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಕನ್ವೀನಿಯನ್ಸ್ಗೋಸ್ಕರ ಈ ಥರ ಸ್ಟ್ರಕ್ಚರ್ನ ಬರ್ಕೊಂಡಿದ್ದೀನಿ. ನಾಲ್ಕು ಕಾರ್ಬನ್ ಆಟಮ್ ಇರೋದನ್ನ ಎರಡು ಸಿ ಓ ಎಚ್ ಗ್ರೂಪ್ನ ಒಂದೇ ಕಡೆಗೆ ತೊಗೊಂಡಿದ್ದೀನಿ, ಓ ಎಚ್ ಆ ಕಡೆ ತೊಗೊಂಡು ಹೆಚ್ಚು ಮೇಲ್ಗಡೆ ಒಂದು ಕೆಳಗಡೆ ಒಂದು ಬರ್ಕೊಂಡಿದ್ದೀನಿ ಫಾರ್ ಮೈ ಕನ್ವೀನಿಯನ್ಸ್. ಸೊ ಇಲ್ಲಿ ವಾಟರ್ ಹೆಂಗೆ ರಿಮೂವ್ ಆಗ್ತಾ ಇದೆ ಅಂದರೆ, ಎರಡು ಸಿ ಓ ಎಚ್ ಗ್ರೂಪ್ ದೇ ಆರ್ ವೆರಿ ಕ್ಲೋಸ್ ಟು ಈಚ್ ಅದ, ತುಂಬ ಹತ್ತಿರ ಇದ್ದಾಗ ಏನಾಗುತ್ತೆ ಅಂತಂದರೆ ಅವು ವಾಟರ್ ಎಲಿಮಿನೇಟ್ ಆಗುತ್ತೆ. ವಾಟರ್ ಎಲಿಮಿನೇಟ್ ಆದಾಗ ನಿಮಗೆ ಸಿ ಡಬಲ್ ಬಾಂಡ್ ಓ, ಸಿ ಡಬಲ್ ಬಾಂಡ್ ಓ, ಓ ಬರುತ್ತೆ. ಸೊ ಆ ಗ್ರೂಪ್ಗೆ ನಾವೇನಂತ ಕರಿತೀವಿ, ಅನ್ಹೈಡ್ರೇಟ್ ಗ್ರೂಪ್ ಅಂತ ಕರಿತೀವಿ. ಸೊ ನಾನಿಲ್ಲಿ ಸ್ಲೈಡಲ್ಲಿ ತೋರಿಸಿದ್ದೀನಿ ಎಲ್ಲಿ ಓ ಹೆಚ್ಚು ಮತ್ತು ಎಲ್ಲಿ ಹೆಚ್ಚು ರಿಮೂವ್ ಆಗಿದೆ ಅಂತ ತೋರಿಸಿದ್ದೀನಿ. ಅಲ್ಲಿ ರಿಮೂವ್ ಆಗಿ ನಿಮ್ಗೆ ಏನಾಗ್ತಾ ಇದೆ, ಅನ್ಹೈಡ್ರೇಟ್ ಫಾರ್ಮೇಷನ್ ಆಗ್ತಾ ಇದೆ. ಸೇಮ್ ಟಾಟಾರಿಕ್ ಆ್ಯಸಿಡ್ ವೆನ್ ಹೀಟೆಡ್ ಸ್ಟ್ರಾಂಗ್ಲಿ ವಿತ್ ಪೊಟಾಷಿಯಂ ಬೈ ಸಲ್ಫೈಡ್ ಜೊತೆಗೆ ಹೀಟ್ ಮಾಡಿದ್ರೆ, ಅದು ಒಂದು 110 to 120 ಡಿಗ್ರಿ ಸೆಂಟಿಗ್ರೇಡ್ ಅಂದರೆ ಹೀಟ್ ಮಾಡಿದ್ರೆ ಅವಾಗ ಅದು ಪೈರುವಿಕ್ ಆ್ಯಸಿಡ್ ಕೊಡುತ್ತೆ. ಸೇಮ್ ಕಾಂಪೌಂಡು ಜಸ್ಟ್ ಹೀಟ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ವಾಟರ್ ರಿಮೂವ್ ಆಗುತ್ತೆ. ಸೊ ಸ್ಟ್ರಾಂಗಾಗಿ ಹೀಟ್ ಮಾಡಿದ್ವಿ ಅರೌಂಡ್ 210 to 220 ಡಿಗ್ರಿ ಸೆಂಟಿಗ್ರೇಡ್ ಇನ್ ಪ್ರೆಸೆನ್ಸ್ ಆಫ್ ಪೊಟಾಷಿಯಂ ಪರ್ ಸಲ್ಫೇಟ್ ಅಂತ ಮಾಡಿದ್ವಿ ಅಂತ ಅಂದ್ಕೊಂಡಾಗ, ಅಥವಾ ಬೈಸಲ್ಫೇಟ್ ಜೊತೆಗೆ ಟ್ರೀಟ್ ಮಾಡಿದ್ವಿ ಅಂದಾಗ, ಯು ಆರ್ ಗೋಯಿಂಗ್ ಟು ರಿಮೂವ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ರಿಮೂವ್ ವಾಟರ್. ಸೊ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ, ವಾಟರ್ ರಿಮೂವ್ ಆಗುತ್ತೆ. ನಾನು ಚಿತ್ರದಲ್ಲಿ ತೋರಿಸಿದ್ದೀನಿ, ಗ್ರೀನ್ ಕಲರಲ್ಲಿ ಏನು ತೋರಿಸಿದ್ನಲ್ಲ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗ್ತಿದೆ, ಎಲ್ಲಿ ರೆಡ್ ಕಲರ್ ತೋರಿಸಿದ್ನಲ್ಲ ಆ ಮೂರು ಸೇರಿಕೊಂಡು ನಿಮಗೆ ವಾಟರ್ ಎಲಿಮಿನೇಟ್ ಆಗ್ತಾ ಇದೆ. ವಾಟರ್ ಅಂದರೆ ಹೆಚ್ ಟು ಓ, ಒಂದು ಈ ಎರಡು ಕಡೆಯಿಂದ ಹೆಚ್ಚು ಮತ್ತು ಆ ಕಡೆಯಿಂದ ಓ ಹೋಗ್ತಾರೆ. ಸೊ ಅವಾಗ ನನಗೆ ಏನು ಬಂತು ಅಂದರೆ ಸಿ ಹೆಚ್ ತ್ರೀ ಸಿ ಓ ಸಿ ಓ ಹೆಚ್ ಬಂತು. ಆ ಸಿ ಹೆಚ್ ತ್ರೀ ಸಿ ಓ ಸಿ ಓ ಹೆಚ್ ಗ್ರೂಪ್ಗೆ ನಾವೇನಂತ ಕರಿತೀವಿ, ಪೈರುವಿಕ್ ಆ್ಯಸಿಡ್ ಅಂತ ಕರಿತೀವಿ. ಸಿ ಹೆಚ್ ತ್ರೀ ಸಿ ಓ ಸಿ ಓ ಹೆಚ್ ನೀವು ನೋಡ್ಕೋಬೇಕಾಗತ್ತೆ. ಯಾವ ರೀತಿ ಎಲ್ಲೆಲ್ಲಿ ರಿಮೂವ್ ಆಗಿದೆ ಅಂತ ನಿಮ್ಗೊಂದು ಐಡಿಯಾ ಬಂತು ಅಂದರೆ ಈಸಿ ಆಗುತ್ತೆ. ಸೊ ನಿಮ್ಗೆ ಆ್ಯಕ್ಚುಲಿ ಆ್ಯಕ್ಷನ್ ಆಫ್ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲೂ ಹಾಗೆ ಆಗುತ್ತೆ. ಫಸ್ಟ್ ಏನಾಗುತ್ತೆ, ರಿಮೂವಲ್ ಆಫ್ ವಾಟರ್ ಆಗುತ್ತೆ. ಎರಡು ಫಸ್ಟು 1 and 2 ಇದ್ದರೆ ಎನ್ ಇಸ್ ಇಕ್ವಲ್ ಟು 1 and 2 ಆದಾಗ ವಾಟರ್ ರಿಮೂವ್ ಆಗುತ್ತೆ. 3 and 4 ಇದ್ದಾಗ ಏನಾಗುತ್ತೆ, ಅಥವಾ ಸ್ಟ್ರಾಂಗಾಗಿ ಹೀಟ್ ಮಾಡಿದ್ರೆ ಏನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಆಗುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡು ರಿಮೂವ್ ಆಗ್ತಾ ಇದೆ ಮತ್ತು ವಾಟರ್ ರಿಮೂವ್ ಆಗ್ತಾ ಇದೆ, ಹಾಗಾಗಿ ನಿಮಗೆ ಪೈರುವಿಕ್ ಆ್ಯಸಿಡ್ ಬರ್ತಾ ಇದೆ. ಅದೇ ಥರ ಸಿಟ್ರಿಕ್ ಆ್ಯಸಿಡ್ನ ತೊಗೊಳ್ಳೋಣ. ಸಿಟ್ರಿಕ್ ಆ್ಯಸಿಡ್ನ ಏನಾದರೂ 150 ಡಿಗ್ರಿ ಸೆಂಟಿಗ್ರೇಡ್ಗೆ ಹೀಟ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ ಅಂದರೆ ವಾಟರ್ ಫಾರ್ಮ್ ಆಗುತ್ತೆ, ವಾಟರ್ ಎಲಿಮಿನೇಟ್ ಆಗುತ್ತೆ. ವಾಟರ್ ಎಲಿಮಿನೇಟ್ ಆಗಿ ನಿಮಗೆ ಅಕೋನೆಟಿಕ್ ಆ್ಯಸಿಡ್ ಬರ್ತಾ ಹೋಗುತ್ತೆ. ಹೆಂಗೆ ರಿಮೂವ್ ಆಗುತ್ತೆ ಅಂದರೆ, ಯಾವ್ದಾದ್ರು ಮೇಲ್ಗಡೆ ಆದರೂ ತೊಗೋಬೋದು, ಕೆಳಗಡೆ ಆದರೂ ತೊಗೋಬೋದು. ಯಾವ್ದಾದ್ರು ಒಂದು ಹೆಚ್ಚು ಸಿ ಓ ಸಿ ಎಚ್ ಟು ಸಿ ಓ ಎಚ್ ಗ್ರೂಪಲ್ಲಿ ಒಂದು ಹೆಚ್ಚು ಮತ್ತು ಓ ಎಚ್ ರಿಮೂವ್ ಆಗುತ್ತೆ, ಎಲ್ಲಿ ರಿಮೂವ್ ಆಗುತ್ತಲ್ಲ ಅಲ್ಲಿ ನಿಮ್ಗೆ ಏನಾಗುತ್ತೆ, ಡಬಲ್ ಬಾಂಡ್ ಬರುತ್ತೆ. ಈ ರೀತಿಯಾಗಿ ನಿಮಗೆ ಸಿಟ್ರಿಕ್ ಆ್ಯಸಿಡು ಅಕೋಟೋನಿಕ್ನ ಕೊಡುತ್ತೆ ಆನ್ ಹೀಟಿಂಗ್ ಅರೌಂಡ್ 150 ಡಿಗ್ರಿ ಸೆಂಟಿಗ್ರೇಡ್. ಆ ಥರ ಆ್ಯಕ್ಷನ್ ಆಫ್ ಈಟ್ ಆನ್ ಸಿಟ್ರಿಕ್ ಆ್ಯಸಿಡ್ನ ತೊಗೊಂಡ್ರೆ, ಎಗೇನ್ ಈಗ ಸ್ಟ್ರಾಂಗ್ ಫ್ಯೂಮಿಂಗ್ ಆ್ಯಸಿಡ್ನ ಹೀಟ್ ಮಾಡಿದ್ವಿ ಅಂತ ಇಟ್ಕೊಂಡು, ಅವಾಗ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ರಿಮೂವಲ್ ಆಫ್ ವಾಟರ್ ಆ್ಯಂಡ್ ಆಲ್ಸೋ ದೇರ್ ವಿಲ್ ಬಿ ರಿಮೂವಲ್ ಆಫ್ ಕಾರ್ಬನ್ ಮಾನಾಕ್ಸೈಡ್. ಸೊ ಇಟ್ಸ್ ಎ ವೆರಿ ರೇರೆಸ್ಟ್ ಆಫ್ ದಿ ರೇರ್ ರಿಯಾಕ್ಷನ್ ಆಗುತ್ತೆ. ಇಲ್ಲೇನಾಗ್ತಾ ಇದೆ ಅಂದರೆ ನಿಮಗೆ ಕಾರ್ಬನ್ ಮಾನಾಕ್ಸೈಡ್ ರಿಮೂವ್ ಆಗ್ತದೆ. ವೆರಿ ರೇರ್ಲಿ ಕಾರ್ಬನ್ ಮಾನಾಕ್ಸೈಡ್ ನಮ್ಮ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ರಿಮೂವ್ ಆಗುತ್ತೆ, ಇಲ್ಲಿ ಕಾರ್ಬನ್ ಮಾನಾಕ್ಸೈಡ್ ರಿಮೂವ್ ಆಗುತ್ತೆ ಮತ್ತು ವಾಟರ್ ರಿಮೂವ್ ಆಗುತ್ತೆ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಅಸಿಟೋನ್ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಬರುತ್ತೆ. ದಿಸ್ ಇಸ್ ದ ಆ್ಯಕ್ಷನ್ ಆಫ್ ಹೀಟ್ ಆನ್ ಸಿಟ್ರಿಕ್ ಆ್ಯಸಿಡ್. ಸಿಟ್ರಿಕ್ ಆ್ಯಸಿಡ್ನ ಫ್ಯೂಮಿಂಗ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅಸಿಟೋನ್ ಡೈಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗುತ್ತೆ ವಿತ್ ರಿಮೂವಲ್ ಆಫ್ ವಾಟರ್ ಆ್ಯಂಡ್ ಎರಡನೇ ರಿಯಾಕ್ಷನ್ ನಿಮ್ಗೆ ಕೊಟ್ಟಿದ್ದಾರೆ ರಿಡಕ್ಷನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಏನೇ ರೆಡ್ಯೂಸಿಂಗ್ ಏಜೆಂಟ್ನ ಯೂಸ್ ಮಾಡ್ಬೋದು, ನಾವು ಹೈಡ್ರೋಐಡಿಕ್ ಆ್ಯಸಿಡ್ನ ರೆಡ್ಯೂಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡೋಣ. ಸೊ ಹೈಡ್ರೋಐಡಿಕ್ ಆ್ಯಸಿಡ್ ಜೊತೆಗೆ ಟಾಟಾರಿಕ್ ಆ್ಯಸಿಡ್ನ ಟ್ರೀಟ್ ಮಾಡಿದಾಗ ಸೀರೀಸ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ಫಸ್ಟು ಮ್ಯಾಲಿಕ್ ಆ್ಯಸಿಡ್ ಬರುತ್ತೆ. ಆ ಮ್ಯಾಲಿಕ್ ಆ್ಯಸಿಡ್ ಹೇಗೆ ಬರುತ್ತೆ ಅಂದರೆ ವಿತ್ ರಿಮೂವಲ್ ಆಫ್ ವಾಟರ್.
ಸೊ ವಾಟರ್ ರಿಮೂವ್ ಆಗುತ್ತೆ ಅಲಾಂಗ್ ವಿತ್ 2I2. ಸೊ ಇಲ್ಲಿ ವಾಟರ್ ಹೆಂಗೆ ರಿಮೂವ್ ಆಗುತ್ತೆ ಅಂದರೆ ಐ ಆಮ್ ಗೋಯಿಂಗ್ ಟು ಟೇಕ್ 2 moles ಆಫ್ HI. ಸೊ ಆದ್ರದ್ದು ಎರಡು ಹೆಚ್ಚು ಮತ್ತು ಒಂದು ಓ, ಎರಡು ಓದಾಗ ಏನಾಯಿತು, H2O ಔಟ್ ಆಯಿತು. ಸೊ ನನಗೆ ಇನ್ನೂ 2I2 ಇರುತ್ತೆ, ದಟ್ 2I2 ಏನಾಗುತ್ತೆ ಹೊರಗಡೆ ಬರುತ್ತೆ. ಸೊ ಅವಾಗ ನನಗೆ ಏನು ಕಾಂಪೌಂಡ್ ಬಂತು ಮೇಲ್ಗಡೆದು ಹಾಗೆ ಇದೆ, ಅದೇನು ಚೇಂಜ್ ಆಗಿಲ್ಲ. ಫಸ್ಟ್ ಕಾರ್ಬನ್ ಆಟಮ್ದು ಹೆಚ್ಚು ಓ ಹೆಚ್ಚು ಸಿ ಓ ಹೆಚ್ ಆಗಿದೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ ಓ ಹೆಚ್ ಇರೋ ಕಡೆಗೆ ಏನಾಯಿತು, ಹೆಚ್ ಆಯಿತು. ಸೊ ಆ ಮಾಲಿಕ್ಯೂಲ್ಗೆ ನಾವೇನಂತ ಕರಿತೀವಿ, ಮ್ಯಾಲಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಆ ಮ್ಯಾಲಿಕ್ ಆ್ಯಸಿಡ್ ಮತ್ತೆ HI ಜೊತೆಗೆ ಟ್ರೀಟ್ ಮಾಡಿದಾಗ ನನಗೆ ಸಕ್ಸೋನಿಕ್ ಆ್ಯಸಿಡ್ ಆಗುತ್ತೆ. ಅಗೇನ್ ದೇರ್ ಆಲ್ಸೋ ದೇರ್ ವಿಲ್ ಬಿ ಮಾಲಿಕ್ಯೂಲ್ಸ್ ಆಫ್ ವಾಟರ್ ಇಸ್ ರಿಮೂವ್ಡ್ ಅಲಾಂಗ್ ವಿತ್ ಐ ಟು ಮತ್ತೆ ವಾಟರ್ ರಿಮೂವ್ ಆಗುತ್ತೆ, ಅವಾಗ ನಿಮಗೆ ಸಕ್ಸೋನಿಕ್ ಆ್ಯಸಿಡ್. ಈಗ ನಾನು ಏನು ಮಾಡಿದೆ, ಲಾಸ್ಟ್ ಟೈಮ್ ಏನು ಮಾಡಿದೆ, ಎರಡನೇ ಕಾರ್ಬನ್ ಆಟಮಲ್ಲಿ ರಿಮೂವ್ ಮಾಡಿದೆ, ಈಗ ಮೊದಲನೇ ಕಾರ್ಬನ್ ಆಟಮಲ್ಲಿ ರಿಮೂವ್ ಮಾಡ್ತಾ ಇದ್ದೀನಿ. ಅವಾಗ ಏನಾಗ್ತಾ ಇದೆ, ನಿಮಗೆ ಸಕ್ಸೋನಿಕ್ ಆ್ಯಸಿಡ್ ಬರುತ್ತೆ. ಫಸ್ಟು ಮ್ಯಾಲಿಕ್ ಆ್ಯಸಿಡ್ ಆಗುತ್ತೆ, ಆ ಮ್ಯಾಲಿಕ್ ಆ್ಯಸಿಡ್ ಮತ್ತೆ ರಿಡಕ್ಷನ್ ಮಾಡಿದಾಗ ಸಕ್ಸೋನಿಕ್ ಆ್ಯಸಿಡ್ ಆಗುತ್ತೆ. ಬೇಕು ಅಂದರೆ ನೀವು ಒಂದೇ ಸ್ಟೆಪ್ಪಲ್ಲೂ ಬರಿಬೋದು, ಅದನ್ನು ನಿಮ್ಗೆ ಅರ್ಥ ಆಗ್ತಾ ಇಲ್ಲಿ ಎರಡು ಸ್ಟೆಪ್ಪಲ್ಲಿ ಕೊಟ್ಟಿದ್ದೀನಿ. ಆ ಥರ ಸಿಟ್ರಿಕ್ ಆ್ಯಸಿಡ್ನ ತೊಗೊಂಡ್ರೆ ಅದು ರಿಡಕ್ಷನ್ ಮಾಡಿದ್ರೆ, ಹೈಡ್ರೋಐಡಿಕ್ ಆ್ಯಸಿಡ್ನ ತೊಗೊಳ್ತೀನಿ, ಸ್ಟ್ರಾಂಗ್ ರೆಡ್ಯೂಸಿಂಗ್ ಏಜೆಂಟ್ ಅದು, ಅದನ್ನು ತೊಗೊಂಡ್ರೆ ಫಸ್ಟ್ ಹೀಟ್ ಮಾಡಿದ್ರೆ ಇಟ್ ಈಸ್ ರೆಡ್ಯೂಸ್ಡ್ ಟು ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಗೇನ್ ಇಲ್ಲೂ ಏನಾಗುತ್ತೆ, ವಾಟರ್ ರಿಮೂವ್ ಆಗುತ್ತೆ ಅಲಾಂಗ್ ವಿತ್ I2. ಸೊ ಅವಾಗ ಏನಾಗುತ್ತೆ, CH2 CH COOH ಅದೇ ಥರ ಬರುತ್ತೆ. ಸೊ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದರ ವಿಲ್ ಬಿ ರಿಮೂವಲ್ ಆಫ್ ವಾಟರ್, ಎರಡು ಹೆಚ್ಚು HIಯಿಂದ ಹೋಗುತ್ತೆ ಮತ್ತು ಒಂದು OH ಗ್ರೂಪಿಂದ ಹೊರಗಡೆ ಬರುತ್ತೆ. ಅಲಾಂಗ್ ವಿತ್ ದಟ್ I2 ನಿಮಗೆ ಹೊರಗಡೆ ಎಲಿಮಿನೇಟ್ ಆಗ್ತಾ ಇರುತ್ತೆ. ದೇರ್ ಬೈ ಯು ಗೋಯಿಂಗ್ ಟು ಗೆಟ್ ಟ್ರೈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್, ಮೂರು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇರುವಂಥ ಕಾಂಪೌಂಡ್ ನಿಮಗೆ ಬರ್ತಾ ಹೋಗುತ್ತೆ. ದೀಸ್ ಆರ್ ದಿ ರಿಯಾಕ್ಷನ್ ದಟ್ ಯು ಆರ್ ಗೋಯಿಂಗ್ ಟು ಸ್ಟಡಿ ಅಂಡರ್ ಹೈಡ್ರಾಕ್ಸಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮಿನೇಷನ್. ಥ್ಯಾಂಕ್ ಯು.